ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಜೀ ಕನ್ನಡದಲ್ಲಿ ಮೂಡಿ ಬರ್ತಾ ಇರುವಂತಹ ನಂಬರ್ ಒನ್ ಸೊಸೆ ಈ ಒಂದು ಸೀರಿಯಲ್ನಲ್ಲಿ ಮ್ಯಾಗಿ ಎನ್ನುವಂತಹ ಪಾತ್ರ ಒಂದು ನೆಗೆಟಿವ್ ಪಾತ್ರ ಆಗಿದ್ರು ಕೂಡ ಈ ಒಂದು ಪಾತ್ರಕ್ಕೆ ಕಾಮಿಡಿ ಟಚ್ ಕೂಡ ಇರುವಂಥದ್ದು. ಅದರಿಂದಾಗಿಯೇ ತುಂಬ ಜನಕ್ಕೆ ಈ ಒಂದು ಪಾತ್ರ ಇಷ್ಟ ಆಗಿದ್ದು, ಈ ಒಂದು ಪಾತ್ರವನ್ನು ನಿರ್ವಹಿಸಿರುವವರ ನಿಜವಾದ ಹೆಸರು ಏನು, ಅವರು ಹುಟ್ಟಿದ್ದಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಎಲ್ಲಿದ್ದಾರೆ, ಹಾಗೆ ಅವರು ಏನೆಲ್ಲ ಎಜುಕೇಷನ್ ಅನ್ನು ಮಾಡಿದ್ದಾರೆ, ಈ ಒಂದು ಸೀರಿಯಲ್ ಬಿಟ್ಟು ಇನ್ಯಾವ ಸೀರಿಯಲ್ ಅನ್ನು ಮಾಡಿದ್ದಾರೆ, ಇವರ ಡೇಟ್ ಆಫ್ ಬರ್ತ್ ಏನು, ಈ ರೀತಿಯಾದಂತಹ ಮಾಹಿತಿ ತಿಳ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಆಸಕ್ತಿ ಇದ್ದೇ ಇರುತ್ತೆ. ಅದರಿಂದಾಗಿ ಈ ಒಂದು ವಿಡಿಯೋದಲ್ಲಿ ಅದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಇವರು ಮೂಲತಃ ಕರ್ನಾಟಕದವರೇನೆ, ವಿಜಯವಾಡದವರು ಇವರು. ಅಟ್ ಪ್ರೆಸೆಂಟ್ ಅಲ್ಲಿ ಇವರಿರೋದು ಹೈದರಾಬಾದ್ ನಲ್ಲಿ. ಇವರ ಹೆಸರನ್ನ ತಿಳಿಸ್ಕೊಟ್ಬಿಡ್ತೀನಿ. ಇವರ ಹೆಸರು ಅನುಷಾ ಅನ್ನೋದು, ಪೂರ್ತಿ ಹೆಸರು ಅನುಷಾ ಸುಸರ್ಲಾ ಅನ್ನೋದಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಇವರ ಚೈಲ್ಡ್ಹುಡ್ ಫೋಟೋ ಆಗಿದೆ. ಇವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು SFS ಹೈಸ್ಕೂಲ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. NRI ಕಾಲೇಜ್ ಆಫ್ ಫಾರ್ಮಸಿ ಇದರಲ್ಲೂ ಕೂಡ ಇವರು ಸ್ಟಡಿನ ಮಾಡಿರ್ತಾರೆ. ಕೊನೆಗೆ ಶ್ರೀ ವಿಷ್ಣು ಕಾಲೇಜ್ ಆಫ್ ಫಾರ್ಮಸಿನಲ್ಲಿ MPharmacyನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಫಾರ್ಮಾಸ್ಯುಟಿಕಲ್ ಕೆಮಿಸ್ಟ್ರಿನಲ್ಲಿ ಈ ಒಂದು MPharmacyನ ಇವರು ಕಂಪ್ಲೀಟ್ ಮಾಡ್ಕೊಂಡಿರುವಂಥದ್ದು. ಇದಾದಮೇಲೆ ಇವರು ವರ್ಕ್ ಏನೆಲ್ಲ ಮಾಡಿದ್ದಾರೆ ಅಂತ ನೀವು ನೋಡೋದಾದರೆ, ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ವರ್ಕನ್ನು ಮಾಡಿದ್ದಾರೆ CSIR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಹೈದರಾಬಾದ್ನಲ್ಲಿ. ಇದಾದ ಮೇಲೆ ಸೈಂಟಿಸ್ಟ್ ಆಗಿ ಹೆಟೆರೋ ಲ್ಯಾಬ್ಸ್ ಲಿಮಿಟೆಡ್ 2018ರಲ್ಲಿ ಈ ಒಂದು ಕೆಲಸನ ಮಾಡಿದ್ರು. ಇದಾದ್ಮೇಲೆ 2019ರಲ್ಲಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾರೆ. No.1 ಕೊಡಲು ಅನ್ನುವಂತಹ ಸೀರಿಯಲ್, ಇದೇ ಸೀರಿಯಲ್ ಡಬ್ ಆಗಿ ಕನ್ನಡದಲ್ಲಿ No.1 ಸೊಸೆ ಅಂತ ಬರ್ತಾ ಇದೆ. ಈ ಒಂದು ಸೀರಿಯಲ್ ನಲ್ಲಿ ಮ್ಯಾಗಿಯಾಗಿ ಇವರು ಆಕ್ಟ್ ಅನ್ನ ಮಾಡ್ತಾರೆ. ಇದಾದ ನೆಕ್ಸ್ಟ್ ವರ್ಷ ಅಂತ ಹೇಳಿದ್ರೆ 2020ರಲ್ಲಿ ಮತ್ತೆ ಸೈಂಟಿಸ್ಟ್ ಆಗಿ ಹೆಟೆರೋ ಲ್ಯಾಬ್ಸ್ ಲಿಮಿಟೆಡ್ ನಲ್ಲಿ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರು ಎರಡು ಸೀರಿಯಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. No.1 ಕೊಡಲು ಅನ್ನುವಂತಹ ಸೀರಿಯಲ್ ಒಂದಾಗಿದ್ರೆ, ಇನ್ನೊಂದು ಸೀರಿಯಲ್ ಇಂಟಿಕಿ ದೀಪಂ ಇಲ್ಲಾಲು ಅನ್ನುವಂತಹ ಒಂದು ಸೀರಿಯಲ್ ಆಗಿದೆ. ಇದಾದ್ಮೇಲೆ ಅವರು ನೀಲೋ ನಾಲೋ ಅನ್ನುವಂತಹ ಒಂದು ಶಾರ್ಟ್ ಫಿಲ್ಮ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಈ ಒಂದು ಶಾರ್ಟ್ ಫಿಲ್ಮ್ 2018ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ, April 27 ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಯಾವ ವರ್ಷದಲ್ಲಿ ಹುಟ್ಟಿದ್ದು ಅಂತ ಅವರು ಎಲ್ಲೂ ಕೂಡ ಸೀಕ್ರೆಟ್ ಅನ್ನ ಬಿಟ್ಕೊಟ್ಟಿಲ್ಲ. ಸೊ ಅದರಿಂದಾಗಿ ಅದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಆದ್ರೆ ಒಂದು ಮೂಲದ ಪ್ರಕಾರ ಇವರಿಗೆ ಅಟ್ ಪ್ರೆಸೆಂಟ್ ಅಲ್ಲಿ 29 ವರ್ಷ ಅಂತ ಹೇಳಲಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಕನ್ಫರ್ಮೇಶನ್ ಇಲ್ಲ. ಸೊ ಅದರಿಂದಾಗಿ ನಾನು ಇದನ್ನ ಮೆನ್ಷನ್ ಮಾಡಿರ್ಲಿಲ್ಲ. ಇನ್ನು ಇವರಿಗೆ ಒಬ್ರು ಸಿಸ್ಟರ್ ಕೂಡ ಇದ್ದಾರೆ. ಸಿಸ್ಟರ್ ನ ಮದುವೆ ಆಗಿರುವಂತದ್ದು. ಇವರಿನ್ನೂ ಮದುವೆ ಆಗಿಲ್ಲ, ಸಿಂಗಲ್ ಆಗಿನೇ ಇದ್ದಾರೆ. ಇದಿಷ್ಟು ಇವ್ರ ಬಗ್ಗೆ ಒಂದು ಕಿರು ಮಾಹಿತಿ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.